ಸ್ನೇಹಿತರೆ ನಮಸ್ಕಾರ. ಎಸ್ ಮಹೇಂದರ್ ಮತ್ತೆ ಶ್ರುತಿ ಈ ಜೋಡಿಯನ್ನ ನೋಡಿ ಅದೆಷ್ಟೋ ಜನ ಹೊಟ್ಟೆ ಕಿಚ್ಚುಪಟ್ಟಿದ್ರು. ಎಷ್ಟು ಮುದ್ದಾದ ಜೋಡಿ ಅಲ್ವಾ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಜಲಸ್ ಫೀಲ್ ಮಾಡ್ಕೊಂಡಿದ್ರು. ಶ್ರುತಿ ಹೇಳಿ ಕೇಳಿ ಆ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿದ್ದಂತ ನಟಿ. ಆಕೆಯ ನಟನೆಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ರು. ಕೋಟಿ ಕೋಟಿಗಿಟ್ಲೆ ಅಭಿಮಾನಿಗಳು ಶ್ರುತಿಯ ನಟನೆಗೆ ಶ್ರುತಿಗೆ ಫ್ಯಾನ್ಸ್ ಆಗಿದ್ರು. ಜೊತೆಗೆ ಶ್ರುತಿಯನ್ನ ಅದೆಷ್ಟೋ ಬಡ್ಡೆ ಹುಡುಗರು ಪ್ರೀತಿಸ್ತಿದ್ರು. ತಮ್ಮ ಮನದನ್ನೆಯಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಬಯಕೆಯನ್ನ ಇಟ್ಕೊಂಡಿದ್ರು. ತಮ್ಮ ಕ್ರಶ್ ಅಂತಾನೆ ಶ್ರುತಿಯನ್ನ ಅದೆಷ್ಟೋ ಜನ ಇಂದಿಗೂ ಕೂಡ ತಮ್ಮ ಬುಕ್ಕಲ್ಲಿ ಫೋಟೋವನ್ನ ಇಟ್ಕೊಂಡಂತ ನೆನಪನ್ನ ಆಗಾಗ ಮಾಡ್ಕೊಳ್ತಾರೆ. ಅಷ್ಟು ಮುದ್ದಾಗಿದ್ದಂತಹ ನಟಿ ಅಂತ ಹೇಳಿದ್ರೆ ಶ್ರುತಿ. ಅಭಿನಯಿಸಿದಂತಹ ಅಷ್ಟೂ ಸಿನಿಮಾಗಳು ಹೆಚ್ಚು ಕಡಿಮೆ ಸೆಂಟಿಮೆಂಟಲ್ ಸಿನಿಮಾಗಳೇ, ಸಂಬಂಧದ ಮೌಲ್ಯಗಳೇ. ಜೊತೆಗೆ ಬದುಕು ಹೇಗಿರುತ್ತೆ, ಬದುಕಲ್ಲಿ ಬರುವಂತಹ ಕಷ್ಟಗಳೇನು, ಬದುಕಲ್ಲಿ ಎದುರಾಗುವಂತಹ ಸವಾಲುಗಳೇನು, ಕಣ್ಣೀರು ಪ್ರತಿಯೊಂದನ್ನು ಕೂಡ ಎಳೆ ಎಳೆಯಾಗಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ತೋರಿಸಿಕೊಟ್ಟವರು. ಹಾಗೆ ನೋಡಿದ್ರೆ ಎಸ್ ಮಹೇಂದರ್ ಸಿನಿಮಾ ನಿರ್ದೇಶನ ಮಾಡಿದ್ದು ಕೂಡ ಹೆಚ್ಚು ಕಡಿಮೆ ಅಂತ ಸಿನಿಮಾಗಳೇ ಅಂತಾನೆ ಹೇಳ್ಬೋದು. ಶ್ರುತಿ ಎಸ್ ಮಹೇಂದರ್ ಇಬ್ಬರು ಕೂಡ ಹಲವಾರು ಸಿನಿಮಾಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ, ಹಲವಾರು ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ಅವರನ್ನ ನಂತರ ಸ್ನೇಹದಿಂದ ಪ್ರೀತಿ, ಪ್ರೀತಿಯಿಂದ ಮದುವೆವರೆಗೆ ಕರ್ಕೊಂಡು ಹೋಗುತ್ತೆ. ದುರಂತ ಏನಂತ ಹೇಳಿದ್ರೆ ಆ ಮದುವೆ ಹೆಚ್ಚು ದಿನ ಉಳಿಯೋದಿಲ್ಲ. ಹಾಗಾದ್ರೆ ಎಸ್ ಮಹೇಂದರ್ ಮತ್ತೆ ಶ್ರುತಿ ಜೀವನದಲ್ಲಿ ಅಂದು ನಡೆದಂತಹ ಆ ದುರ್ಘಟನೆ ಏನು, ಜೊತೆಗೆ ಇವರಿಬ್ರು ದೂರ ಆಗ್ಲಿಕ್ಕೆ ಕಾರಣವಾದಂತಹ ಆ ಕಹಿ ಘಟನೆಗಳಾದ್ರೂ ಯಾವುದು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿಯನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ ನಾನು ಈಗಾಗಲೇ ಹೇಳಿದಂತೆ ಎಸ್ ಮಹೇಂದರ್ ಮತ್ತು ಶ್ರುತಿಯ ಜೀವನ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಒಂದು ಲೆಸನ್ ಅಂತಾನೆ ಹೇಳ್ಬೋದು. ಬದುಕಲ್ಲಿ ಎಲ್ಲವೂ ಕೂಡ ಇದ್ರೂ ಕೂಡ ಯಾವುದೋ ಒಂದು ಗಳಿಗೆಯಲ್ಲಿ ಬರುವಂತಹ ಒಂದಷ್ಟು ಚಾಲೆಂಜಸ್ಗಳು, ಒಂದಷ್ಟು ಸವಾಲುಗಳು, ಒಂದಷ್ಟು ಬದುಕನ್ನು ಬದಲಾಯಿಸುವಂಥ ಘಟನೆಗಳು ಹೇಗೆ ಬೇಕಾದರೂ ನಮ್ಮ ಬದುಕನ್ನು ನಂತರ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ತಾಜಾ ಉದಾಹರಣೆ ಅಂತಲೇ ಹೇಳ್ಬೋದು. ಎಸ್ ಮಹೇಂದರ್ ಮತ್ತು ಶ್ರುತಿ ಇಬ್ಬರೂ ಕೂಡ ಸಾಕಷ್ಟು ಪ್ರಖ್ಯಾತಿಯನ್ನು ಹೊಂದಿದಂತಹ ನಟ ಮತ್ತು ನಿರ್ದೇಶಕ ಅಂತ ಹೇಳಿದ್ರೆ ಸುಳ್ಳಲ್ಲ. ಎಸ್ ಮಹೇಂದರ್ ಸಾಕಷ್ಟು ಸಿನಿಮಾಗಳಲ್ಲಿ ಶ್ರುತಿ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ. ಅವುಗಳಲ್ಲಿ ಒಂದಷ್ಟು ಸಿನಿಮಾಗಳನ್ನ ನೋಡೋದಾದ್ರೆ ಕರ್ಪೂರದ ಗೊಂಬೆ, ಗೌಡ್ರು, ಅಕ್ಕ ತಂಗಿ, ತಾಯಿ ಇಲ್ಲದ ತವರು, ಗಟ್ಟಿಮೇಳ, ಕೊಡಗಿನ ಕಾವೇರಿ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರಿಬ್ರು ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ. ಎಸ್ ಮಹೇಂದರ್ ಸ್ವತಃ ನಟನಾಗಿಯೂ ಕೂಡ ಗಟ್ಟಿಮೇಳದಲ್ಲಿ ಶ್ರುತಿ ಜೊತೆಗೆ ತೆರೆಯನ್ನ ಹಂಚಿಕೊಂಡಿದ್ದನ್ನ ಬಹುಶಃ ಯಾರೂ ಕೂಡ ಮರೆತಿಲ್ಲ. ಇಂತಹ ಜೋಡಿ 1998 ಸ್ನೇಹದ ನಂತರ ಪ್ರೀತಿಯಾಗಿ, ಪ್ರೀತಿಯ ನಂತರ ಮದುವೆಯ ನಿರ್ಧಾರಕ್ಕೆ ಬರುತ್ತೆ. 1998 ಇವರಿಬ್ಬರಿಗೂ ಕೂಡ ಮದುವೆ ಆಗುತ್ತೆ. ಮದುವೆ ಆಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಎಸ್ ಮಹೇಂದರ್ ರಾಜಕೀಯಕ್ಕೆ ತೊಡಗಿಕೊಳ್ತಾರೆ. ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಮಾಡಬೇಕು, ಸಾಧನೆಯನ್ನು ಮಾಡಬೇಕು, ಜನಸೇವೆಯನ್ನು ಮಾಡಬೇಕು ಅನ್ನುವಂಥ ಬಯಕೆಯಿಂದ ರಾಜಕಾರಣಕ್ಕೆ ಇಳಿಯೋದ್ರಿಂದ ಸಹಜವಾಗಿ ಎಲೆಕ್ಷನ್ಗೆ ನಿಲ್ಕೊಳ್ತಾರೆ. ರಾಜಕೀಯಕ್ಕೆ ಪ್ರವೇಶ ಮಾಡಿದಂಥ ಎಸ್ ಮಹೇಂದರ್ ಚುನಾವಣೆಯಲ್ಲಿ ಸೋಲ್ತಾರೆ. ಚುನಾವಣೆ ಸೋತ ನಂತರ ರಾಜಕೀಯದಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ. ರಾಜಕೀಯ ಅನ್ನೋದೇ ಹಾಗೆ, ಅಲ್ಲಿ ದಿನನಿತ್ಯವೂ ಕೂಡ ಹಣದ ಖರ್ಚು ಅವಿವಾಹಿತವಾಗಿ ನಡೀತಾನೆ ಇರುತ್ತೆ. ಸಾಕಷ್ಟು ಜನಸೇವೆಗೋಸ್ಕರ ಕೈಯಲ್ಲಿದ್ದಂಥ ಎಲ್ಲ ಹಣವನ್ನು ಖಾಲಿ ಮಾಡ್ಕೊಳ್ತಾರೆ. ಕೇವಲ ತನ್ನ ಬಳಿ ಇದ್ದಂಥ ಹಣವನ್ನು ಖಾಲಿ ಮಾಡ್ಕೊಳ್ಳೋದು ಮಾತ್ರವಲ್ಲದೆ ತಾನು ಸಂಪಾದನೆ ಮಾಡಿದಂಥ ಅಷ್ಟು ಆಸ್ತಿ ಪಾಸ್ತಿ ಪ್ರತಿಯೊಂದನ್ನು ಕೂಡ ಕಳೆದುಕೊಳ್ತಾರೆ ಮಹೇಂದರ್. ಅಷ್ಟು ಮಾತ್ರವಲ್ಲ, ಇಡೀ ಮನೆಯ ಜವಾಬ್ದಾರಿ ಶ್ರುತಿ ಪಾಲಿಗೆ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಒಂದು ಮಗು ಕೂಡ ಇವರಿಬ್ಬರಿಗೆ ಈಗಾಗಲೇ ಹುಟ್ಟಿರುತ್ತೆ, ಅದು ಕೂಡ ಹೆಣ್ಣು ಮಗು, ಅದೇ ಗೌರಿ ಅನ್ನುವಂತಹ ಪುಟ್ಟ ಮಗು. ಒಂದು ಕಡೆಯಿಂದ ಮಗುವನ್ನು ನೋಡ್ಕೊಳ್ಬೇಕು, ಮತ್ತೊಂದು ಕಡೆಯಿಂದ ತನ್ನ ಕೆರಿಯರನ್ನು ಕಾಪಾಡ್ಕೊಳ್ಬೇಕು, ಇನ್ನೊಂದು ಕಡೆಯಿಂದ ಮನೆಯನ್ನು ನಿಭಾಯಿಸಬೇಕು. ಗಂಡನ ಸಂಪಾದನೆ ಏನೂ ಇಲ್ಲ. ಒಂದು ಕಾಲದಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದಂಥ ಗಂಡ ಮತ್ತೊಂದು ಕಾಲದಲ್ಲಿ ಹೆಂಡತಿಯ ಸಂಪಾದನೆ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಬರುತ್ತೆ. ಬಹುಶಃ ಇದು ಶ್ರುತಿಯನ್ನು ಇನ್ನಿಲ್ಲದಂತೆ ಕಾಡಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಈ ಬಣ್ಣದ ಲೋಕದಲ್ಲಿ ಇದ್ದವ್ರಿಗೆ ಒಂದು ವ್ಯಾಮೋಹ ಕೂಡ ಅಂಟಿಕೊಂಡಿರುತ್ತೆ ಸಹಜವಾಗಿ. ಬದುಕಿನ ಆ ವಯಸ್ಸಿನಲ್ಲಿ ಶ್ರುತಿಗೆ ಬದುಕಿನ ಬಗ್ಗೆ ಅಷ್ಟೇನು ಕಲ್ಪನೆಗಳು ಕೂಡ ಇರೋದಿಲ್ಲ, ಅಷ್ಟೊಂದು ಮೆಚುರಿಟಿ ಕೂಡ ಇರೋದಿಲ್ಲ. ಜೊತೆಗೆ ಹಣದ ಹಿಂದೆ ಓಡ್ತಾ ಇರುತ್ತಂಥ ಶ್ರುತಿ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇನು ಅಂತ ಹೇಳಿದ್ರೆ, ಎಸ್ ಮಹೇಂದರ್ ನನ್ನನ್ನು ಸಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬರುವಂಥ ಶ್ರುತಿ ಎಸ್ ಮಹೇಂದರಿಂದ ದೂರ ಆಗುವಂಥ ನಿರ್ಧಾರಕ್ಕೆ ಬರ್ತಾರೆ. ಎಸ್ ಮಹೇಂದರಿಂದ ದೂರ ಆಗೋದು ಹೇಗೆ ಅಂತೇಳಿ ತೀರ್ಮಾನ ಮಾಡಿದಾಗ, ಇಲ್ಲ, ಎಸ್ ಮಹೇಂದರ್ ಜೊತೆ ಸಂಸಾರವನ್ನು ದೂಡಲಿಕ್ಕೆ ಇನ್ನು ಆಗೋದಿಲ್ಲ ಅಂತೇಳಿ ನಿರ್ಧರಿಸಿದಂಥ ಶ್ರುತಿ ಎಸ್ ಮಹೇಂದರ್ಗೆ ಸೋಡಾ ಚೀಟಿಯನ್ನು ಕೊಟ್ಟು ಒಂಟಿಯಾಗಿ ನಡೆದೆ ಬಿಡ್ತಾರೆ. ಮಗಳು ಶ್ರುತಿ ಜೊತೆಗೆ ಬರ್ತಾಳೆ. ಒಂದು ಕಡೆ ಎಸ್ ಮಹೇಂದರಿಂದ ದೂರ ಆಗ್ತಾರೆ, ಮತ್ತೊಂದು ಕಡೆ ಒಂಟಿ ಬದುಕನ್ನು ಸಾಗಿಸ್ತಿರ್ತಾರೆ. ಸಾಲು ಸಾಲು ಸಿನಿಮಾಗಳು ಕೂಡ ಸಿಗ್ತಾ ಇರ್ತವೆ. ಹೀಗೆ ಸಾಕ್ತಿರುವಾಗ ಶ್ರುತಿ ಬಾಳಲ್ಲಿ ಹೊಸ ಒಬ್ಬ ಯುವಕನ
ಆಗಮನ ಆಗುತ್ತೆ, ಅದುವೇ ಚಕ್ರವರ್ತಿ ಚಂದ್ರಚೂಡ. 6ನೇ ತಾರೀಕು ಕೊಲ್ಲೂರಿನಲ್ಲಿ ಇವರಿಬ್ರು ಕೂಡ ಅಧಿಕೃತವಾಗಿ ಮದುವೆ ಆಗ್ತಾರೆ. ಜೊತೆಗೆ ಆ ಫೋಟೋಗಳು ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿಸಿತ್ತು. ಬಟ್ ಅದಕ್ಕಿಂತ ಮುಂಚೆನೆ ಅಂದರೆ 2011ರಲ್ಲೇ ಇವರಿಬ್ರು ಕೂಡ ತಿರುಪತಿಯಲ್ಲಿ ಹೋಗಿ ರಹಸ್ಯವಾಗಿ ಮದುವೆ ಆಗಿದ್ರು. ಅದಕ್ಕಿಂತ ಮುಂಚೆ ಇವರಿಬ್ರು ಕೂಡ ರಿಲೇಷನ್ಶಿಪ್ನಲ್ಲಿ ಇದ್ರು ಅನ್ನೋಂಥ ಮಾಹಿತಿ ಕೂಡ ಅದಾದಮೇಲೆ ಬಹಿರಂಗ ಆಗ್ತಾ ಹೋಗುತ್ತೆ. ಶ್ರುತಿ ಬಾಳು ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಬಿರುಗಾಳಿಗೆ ಸಿಕ್ಕಿದಂಥ ಬಂಡೆ ಅಂತ ಆಗಿರುತ್ತೆ. ಶ್ರುತಿ ಬಾಳಲ್ಲಿ ಈ ಮಹೇಂದರ್ ಹೋದ್ರು, ಮಹೇಂದರ್ ಆದಮೇಲೆ ಚಕ್ರವರ್ತಿ ಚಂದ್ರಚೂಡ್ ಬಂದರು, ಇನ್ನೇನೋ ಎಲ್ಲದೂ ಕೂಡ ಸರಿ ಹೋಗುತ್ತೆ, ಬಾಳು ಟ್ರ್ಯಾಕಿಗೆ ಬರುತ್ತೆ, ಎಲ್ಲವೂ ಕೂಡ ಅಂದುಕೊಂಡಂತ ಆಗುತ್ತೆ. ಶ್ರುತಿ ಬದುಕು ಕೂಡ ಸಿನಿಮಾಗಳಲ್ಲಿ ಇದ್ದಂಥ ಪಾತ್ರಗಳ ರೀತಿಯೇ ಬರೀ ಕಣ್ಣೀರಲ್ಲಿ ಮುಳುಗೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಆದರೆ ಅಲ್ಲೇ ನೋಡಿ ತಪ್ಪಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಶ್ರುತಿ ಬಾಳಲ್ಲಿ ಮತ್ತೆ ಬಿರುಗಾಳಿ ಇಳಿಕೆ ಶುರು ಮಾಡುತ್ತೆ. ಅದು ಕೂಡ ಶ್ರುತಿ ಬಾಳಲ್ಲಿ ಅಂದುಕೊಳ್ಳದಂಥ ಒಂದು ದೊಡ್ಡ ಘಟನೆ ನಡೆಯುತ್ತೆ. ಸ್ವಲ್ಪ ದಿನದ ಬಳಿಕ ಅಂದರೆ ಚಕ್ರವರ್ತಿ ಚಂದ್ರಚೂಡ್ ಜೊತೆಗೆ ಮದುವೆ ಆಗಿ ಸ್ವಲ್ಪ ದಿನದ ಬಳಿಕ ಚಕ್ರವರ್ತಿ ಚಂದ್ರಚೂಡ್ ಎಲ್ಲ ವಿಚಾರಗಳು, ಶ್ರುತಿಯ ಎಲ್ಲ ವಿಚಾರಗಳಲ್ಲೂ ಮೂಗು ತುರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದು ಸಿನಿಮಾ ಇರ್ಬೋದು, ಖಾಸಗಿ ಜೀವನ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಚಕ್ರವರ್ತಿ ಚಂದ್ರಚೂಡ್ ಮತ್ತೆ ಪ್ರವೇಶವನ್ನು ಮಾಡ್ತಾರೆ. ಹಾಗೆ ನೋಡಕ್ಕೆ ಹೋದರೆ ಚಕ್ರವರ್ತಿ ಚಂದ್ರಚೂಡ್ ಮಾಡಿದ್ದು ತಪ್ಪೋ ಸರಿನ ಅದು ಇನ್ನೊಂದು ಕಡೆ ಆಗುತ್ತೆ. ಆದರೆ ಶ್ರುತಿ ಇಂಡಿಪೆಂಡೆಂಟ್ ಆಗಿ ಅಲ್ಲಿವರೆಗೂ ಕೂಡ ಬದುಕ್ತಾ ಇದ್ರು. ಜೊತೆಗೆ ಸಂಪಾದನೆ ಕೂಡ ನಿಂತಿರಲಿಲ್ಲ ಶ್ರುತಿಯದ್ದು. ಇನ್ನೊಂದು ಕಡೆ ಸಂಸಾರವು ಕೂಡ, ಶ್ರುತಿಯ ಹಿನ್ನೆಲೆಯು ಕೂಡ ತುಂಬ ಚೆನ್ನಾಗಿತ್ತು. ಅಪ್ಪ ಅಮ್ಮ ತಾಯಿ ಎಲ್ಲರೂ ಕೂಡ, ಇಬ್ಬರು ತಾಯಿಯಂದ್ರಾದರೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅವರ ತಂದೆ ಕೃಷ್ಣ. ಮತ್ತೊಂದು ಕಡೆ ಅವರ ಅಣ್ಣ ಶರಣ್ ಕೂಡ ಸಿನಿಮಾ ರಂಗದಲ್ಲಿ ಪ್ರಖ್ಯಾತಿಯನ್ನು ಪಡಿತಾ ಇದ್ದಂಥ ಕಾಲ ಅದು. ಅಟ್ ದಿ ಸೇಮ್ ಟೈಮ್ ಶ್ರುತಿಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ. ಒನ್ಸ್ ಅಗೇನ್ ಇವರ ನಡುವೆಯೂ ಕೂಡ ಬಿರುಕು ಮೂಡಲಿಕ್ಕೆ ಶುರುವಾಗುತ್ತೆ. ಇದೇ ಸಂದರ್ಭದಲ್ಲಿ ಕಾಕತಾಳಿ ಅನ್ನೋ ಹಾಗೆ ಚಕ್ರವರ್ತಿ ಚಂದ್ರಚೂಡ್ ಬಾಳಲು ಕೂಡ ಒಂದು ಬಿರುಗಾಳಿ ಹೇಳುತ್ತೆ. ಆ ಬಿರುಗಾಳಿ ಏನು ಅಂತ ಹೇಳಿದ್ರೆ, ಚಕ್ರವರ್ತಿ ಚಂದ್ರಚೂಡ್ ಅವರ ಮೊದಲನೇ ಪತ್ನಿ ಮಂಜುಳ ಅವರು ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ, ಚಕ್ರವರ್ತಿ ಚಂದ್ರಚೂಡ್ ಇಲ್ಲಿ ಶ್ರುತಿ ಜೊತೆಗೆ ಮದುವೆ ಆದರೂ ಕೂಡ ಅಲ್ಲಿ ಮೊದಲನೇ ಪತ್ನಿ ಮಂಜುಳಗೆ ಕಾನೂನು ಪ್ರಕಾರವಾಗಿ ವಿಚ್ಛೇದನವನ್ನು ಕೊಟ್ಟಿರೋದಿಲ್ಲ. ಅದು ಯಾವಾಗ ನ್ಯಾಯಾಲಯದ ಮೊರೆ ಹೋಗ್ತಾರೋ ಆಗ ಇಮಿಡಿಯೇಟ್ಲಿ ನ್ಯಾಯಾಧೀಶರು ಈ ಮದುವೆಯನ್ನು, ಯಾರು ಶ್ರುತಿ ಮತ್ತು ಚಕ್ರವರ್ತಿ ಚಂದ್ರಚೂಡ್ ಏನು ಮದುವೆ ಆಗಿರ್ತಾರಲ್ವಾ, ಆ ಮದುವೆಯನ್ನು ಅಸಿಂಧು ಅಂತೇಳಿ ಘೋಷಣೆ ಮಾಡಿಬಿಡುತ್ತೆ. ಆಗ ರೋಗಿ ಬಯಸಿದ್ದು ಹಾಲುವನ್ನು, ವೈದ್ಯ ಕೊಟ್ಟಿದ್ದು ಕೂಡ ಹಾಲುವನ್ನು ಅನ್ನೋ ರೀತಿ ಶ್ರುತಿಗೂ ಕೂಡ ಇದೇ ಬೇಕಾಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ, ಚಕ್ರವರ್ತಿ ಚಂದ್ರಚೂಡ್ ಅವರ ವರ್ತನೆಯಿಂದ ಶ್ರುತಿ ಬೇಸತ್ತು ಹೋಗಿದ್ರು. ಚಕ್ರವರ್ತಿ ಚಂದ್ರಚೂಡಿಂದ ನೆಮ್ಮದಿ ಬೇಕು ಅಂತ ಹೇಳಿಬಿಟ್ಟು ಇಮಿಡಿಯೇಟ್ಲಿ ಶ್ರುತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ನಿರ್ಧಾರವೇ ಚಕ್ರವರ್ತಿ ಚಂದ್ರಚೂಡಿಂದ ಕೂಡ ದೂರ ಆಗೋದು. ಆದರೆ ಚಕ್ರವರ್ತಿ ಚಂದ್ರಚೂಡ್ ಅವರು ಒಂದಷ್ಟು ಕಾಲ ಇದ್ರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಚುಕ್ಕಿ, ತನ್ನ ಮಗಳು ಚುಕ್ಕಿ ಜೊತೆಗೆ ಖುಷಿ ಖುಷಿಯಾಗಿ ಇರ್ತಾರೆ. ಆದರೆ ಬಿಗ್ ಬಾಸ್ನಲ್ಲಿ ಈ ವಿಚಾರಗಳು ಮತ್ತೆ ಪ್ರಸ್ತಾಪ ಆಗುತ್ತೆ. ಆಗ ಚಕ್ರವರ್ತಿ ಚಂದ್ರಚೂಡ್ ಅವರು ಕೆಂಡಾಮಂಡಲರಾಗಿ ಅದನ್ನು ಅಲ್ಲಿಗೆ ಇತಿಶ್ರೀ ಹಾಡಿ ಅಂತಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾರೆ. ಜೊತೆಗೆ ತನ್ನ ಖಾಸಗಿ ಬದುಕಿನ ಬಗ್ಗೆ ಯಾರೂ ಕೂಡ ಕಮೆಂಟ್ ಮಾಡಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಜೊತೆಗೆ ಆಗ ಶ್ರುತಿಯವರ ಬಗ್ಗೆ ಹೇಳಿದಂಥ ವಿಚಾರಕ್ಕೆ ಶ್ರುತಿ ಅದಾದಮೇಲೆ ರಿಯಾಕ್ಟನ್ನು ಕೂಡ ಮಾಡ್ತಾರೆ. ಒಂದಷ್ಟು ಕೌಂಟರ್ಗಳು ಕೂಡ ನಡೆಯುತ್ತೆ, ಒಂದಷ್ಟು ಕಾಲ ಚರ್ಚೆಯು ಕೂಡ ನಡೆಯುತ್ತೆ. ಅದಾದಮೇಲೆ ಒನ್ಸ್ ಅಗೇನ್ ಮತ್ತೆ ಸೈಲೆಂಟ್ ಆಗಿ ಹೋಗುತ್ತೆ. ಸದ್ಯಕ್ಕೆ ಎಸ್ ಮಹೇಂದರ್ ಇನ್ನೊಬ್ಬರನ್ನು ಮದುವೆಯಾಗಿ ಅವರು ನೆಮ್ಮದಿಯ ಬದುಕನ್ನು ಎಸ್ ಮಹೇಂದರ್ ಸಾಗಿಸ್ತಿದ್ರೆ, ಶ್ರುತಿ ಗೌರಿ ಎನ್ನುವಂತಹ ಮಗಳಿನ ಜೊತೆಗೆ ಅವಳು ಕೂಡ, ಆ ಮಗಳು ಕೂಡ ಈಗಾಗಲೇ ಸಿನಿರಂಗಕ್ಕೆ ಪ್ರವೇಶ ಪಡೀಲಿಕ್ಕೆ ತಯಾರನ್ನು ಮಾಡ್ತಿದ್ದಾರೆ. ಮಗಳಿನ ಜೊತೆಗೆ ಖುಷಿಯಾಗಿದ್ದರೆ ಚಕ್ರವರ್ತಿ ಚಂದ್ರಚೂಡ್ ತನ್ನ ಮಗಳು ಚುಕ್ಕಿ ಜೊತೆಗೆ ಖುಷಿ ಖುಷಿಯಾಗಿದ್ದಾರೆ. ಇಲ್ಲಿ ಮೂರು ಬದುಕು, ಮೂರು ಕಥೆಗಳು, ಮೂರು ಕವಲುಗಳು ಒಡೆಯುತ್ತೆ. ಜೊತೆಗೆ ಮೂವರ ಬದುಕು ಕೂಡ ಇವತ್ತು ಒಂದೊಂದು ದಿಕ್ಕಿನತ್ತ ಸಾಗ್ತಾ ಇದೆ ಅನ್ನುವಂಥದ್ದು ದುರಂತ. ಇನ್ನು ಶ್ರುತಿ ಬಾಳಲ್ಲಿ ಈ ರೀತಿ ಆಗಲಿಕ್ಕೆ ಕಾರಣ ಏನು ಎಂತ ಅಂತೇಳಿ ಹುಡುಕ್ತಾ ಹೋದಾಗ ಒಂದಷ್ಟು ರೋಚಕ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಹೇಳಿ ಕೇಳಿ ಶ್ರುತಿ ಬಣ್ಣದ ಲೋಕನಿಂದ ಬಂದವರು. ಅವರ ತಾಯಿ, ಇಬ್ಬರು ತಾಯಂದರು ಕೂಡ ನಾಟಕರಂಗದಲ್ಲಿದ್ದವರು. ಅವರ ತಂದೆ ಕೃಷ್ಣ ಅವರು ಕೂಡ ನಾಟಕರಂಗದಲ್ಲಿದ್ದವರು. ಅವರ ಸಹೋದರ ಅಣ್ಣ ಶರಣ್ ಕೂಡ ನಾಟಕದಿಂದನೇ ಸಿನಿಮಾ ರಂಗಕ್ಕೆ ಬಂದವರು. ಹೇಳಿ ಕೇಳಿ ಒಂದಷ್ಟು ಕಾಲ ಕಷ್ಟಗಳನ್ನು ನೋಡಿದರೂ ಕೂಡ ಮಕ್ಕಳಿಗೆ ಕಷ್ಟ ಗೊತ್ತಾಗದೇ ಇರುವಂತೆ ತಂದೆ ತಾಯಿ ಸಾಕಿದ್ರು. ಆ ಕಾರಣಕ್ಕೋಸ್ಕರ ಶ್ರುತಿಗೆ ಅಷ್ಟು ಕಷ್ಟಗಳು ಸಿಗಲಿಲ್ಲ. ಜೊತೆಗೆ ಸಿನಿಮಾದಲ್ಲೂ ಕೂಡ ಒಳ್ಳೊಳ್ಳೆ ಅವಕಾಶಗಳೇ ಸಿಗ್ತಾ ಹೋಯಿತು. ನೋಡಲಿಕ್ಕೂ ಕೂಡ ಗೊಂಬೆ ಅಂತಿದ್ರು, ಜೊತೆಗೆ ನಟನೆಯಲ್ಲೂ ಕೂಡ ಅಪ್ರತಿಮ ಕಲಾವಿದೆಯಾಗಿದ್ರು. ಹೀಗಾಗಿ ಅವಕಾಶಗಳು ಕೂಡ ಬೆನ್ನಿಗೆ ಬೆನ್ನಿಗೆ ಸಿಗ್ತಾನೆ ಹೋಯಿತು. ಇದು ಶ್ರುತಿಯನ್ನು ಹಿಡಿಯೋಕೆ ಸಾಧ್ಯವಾಗದಂಥ ಪರಿಸ್ಥಿತಿಗೆ ತಳ್ಳಿಬಿಡ್ತು. ಜೊತೆಗೆ ಶ್ರುತಿಯಲ್ಲೂ ಕೂಡ ಒಂದು ಚಿಕ್ಕ ಅಹಂಕಾರ ತಲೆಯೂರಿತ್ತು. ಅದೇನು ಅಂತ ಹೇಳಿದ್ರೆ, ತಾನು ನಂಬರ್ ಒನ್ ನಟಿ ಎನ್ನುವಂಥ ಅಹಂಕಾರ. ಜೊತೆಗೆ ತಾನು ಹೇಗಾದರೂ ಕೂಡ ಬದುಕ್ತೀನಿ ಎನ್ನುವಂಥ ಒಂದು ಓವರ್ ಕಾನ್ಫಿಡೆಂಟು ಅಥವಾ ಕಾನ್ಫಿಡೆನ್ಸ್ ಹೋಗುತ್ತಿಲ್ಲ, ಅದು ಶ್ರುತಿಯ ತಲೆಯಲ್ಲಿ ದೊಡ್ಡದಾಗಿ ಹೊಕ್ಕೆ ಕೂತಿತ್ತು. ಹೀಗಾಗಿ ಅನಿವಾರ್ಯವಾಗಿ ಶ್ರುತಿಯು ಕೂಡ ಇದೇ ಆಕೆಯ ತಲೆಯಲ್ಲಿ ಹೇಗೆ ಓಡುತ್ತಿತ್ತು ಅದೇ ಪ್ರಕಾರವಾಗಿ ಆಕೆಯ ಜೀವನವನ್ನು ಕೂಡ ಸಾಗಿಸ್ತಾ ಹೋದರು. ಕೊನೆಗೆ ಆಕೆಯ ಬದುಕು ಇಲ್ಲಿಗೆ ಬಂದು ನಿಂತಿದೆ.
ಬಹುಶಃ ಶ್ರುತಿ ಇವತ್ತು ಖುಷಿಯಲ್ಲಿರ್ಬೋದು, ಆದರೆ ಒಂದು ನೋವಂತೂ ಖಂಡಿತವಾಗ್ಲೂ ಇರ್ತದೆ. ಮಹೇಂದರ್ ಜೊತೆಗೆ ದೂರವಾದಂತಹ ಆ ನೋವು, ಜೊತೆಗೆ ಅದಾದ್ಮೇಲೆ ನಡೀತಿರುವಂತಹ ಆಕೆಯ ಬಾಳಲ್ಲಿ ನಡೆದಿರುವಂತಹ ಘಟನೆ, ಜೊತೆಗೆ ಆಕೆಯ ಮಗಳು ಕೂಡ ಈ ವಿಚಾರವನ್ನು ಹೇಳಿದ್ರು. ಯಾವುದೇ ಮಗಳಿಗೂ ಕೂಡ ತಂದೆ ಅಂತ ಹೇಳಿದ್ರೆ ತಂದೆಯ ಪ್ರೀತಿಗೆ ಸರಿ ಸಮಾನವಾದಂತಹ ಪ್ರೀತಿ ಇನ್ನೊಂದಿಲ್ಲ ಅನ್ನೋದು ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಸಾಬೀತಾಗಿದೆ. ಗೌರಿ ವಿಚಾರದಲ್ಲೂ ಕೂಡ ಇದು ಸಾಬೀತಾಗಿದೆ. ಆಕೆಯು ಕೂಡ ಇದನ್ನು ಮೇಲಿಂದ ಮೇಲೆ ಆಗಿಂದಾಗೆ ಹೇಳ್ತಾನೆ ಇರ್ತಾರೆ. ಅದೇನೇ ಇದ್ರೂ ಕೂಡ ಇವತ್ತು ಮೂವರು ಕೂಡ ಖುಷಿ ಖುಷಿಯಾಗಿದ್ದಾರೆ. ಇವರು ಮೂವರು ಕೂಡ ಖುಷಿಯಾಗಿ ಇರಲಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಬಟ್ ನಿಮಗೇನು ಅನಿಸುತ್ತೆ ಈ ಮೂವರ ನಿರ್ಧಾರದ ಬಗ್ಗೆ, ಜೊತೆಗೆ ಪ್ರಮುಖವಾಗಿ ಶ್ರುತಿ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಶ್ರುತಿ ಮತ್ತು ಎಸ್ ಮಹೇಂದರ್ ಒಟ್ಟಿಗೆ ನಟಿಸಿದಂಥ ಅಥವಾ ಒಟ್ಟಿಗೆ ಕೆಲಸ ಮಾಡಿದಂಥ ಯಾವ ಚಿತ್ರ ನಿಮಗೆ ಇವತ್ತಿಗೂ ಕೂಡ ಇಷ್ಟ, ಇವತ್ತಿಗೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.